ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ಕೃತಿ ಚಿನಿಬಾರ್. ಗ್ಲೋಬಲ್ ಇನ್ಫೋರಮ್ ಆಕ್ ಆಯೋಜಿಸಿದ್ದ ರಾಷ್ಟ್ರೀಯ ವಿಚಾರ ಸಂಕಿರಣವಾದ ಟ್ರಾನ್ಸ್ಫಾರ್ ನಾಲೆಡ್ಜ್ ಮತ್ತು ಟ್ರಾನ್ಸ್ಫಾರ್ಮ್ ಲೈಫ್ ಸಮಾರಂಭವು ಹೈದರಾಬಾದ್ನಲ್ಲಿ ಜರುಗಿದ್ದು, ಕರ್ನಾಟಕ ರಾಜ್ಯ ನಿವೃತ್ತ ಮುಖ್ಯ ಕಾರ್ಯದರ್ಶಿ ರತ್ನಪ್ರಭಾ ಅವರು ಸಮಾರಂಭವನ್ನು ಉದ್ಘಾಟಿಸಿದರು. ಮಾತನಾಡಿದ ಕರ್ನಾಟಕ ರಾಜ್ಯ ನಿವೃತ್ತ ಮುಖ್ಯ ಕಾರ್ಯದರ್ಶಿ ರತ್ನಪ್ರಭಾ ಅವರು, ತುಳಿತಕ್ಕೊಳಗಾಗಿರುವ ದಮನಿತ ಸಮುದಾಯಕ್ಕೆ ಸಾಮಾಜಿಕ, ಆರ್ಥಿಕ ಮತ್ತು ಸಾಂವಿಧಾನಿಕವಾಗಿ ಸಿಗಬೇಕಾದ ಸವಲತ್ತು ಕಲ್ಪಿಸಿ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪ್ರಬಂಧಗಳನ್ನು ಮಂಡಿಸಲಾಗಿದೆ ಎಂದು ನುಡಿದರು. ನಮ್ಮ ದೇಶದ ಪರಿಶಿಷ್ಟ ಜಾತಿ ಹಾಗೂ ಪಂಗಡ ಅವರಿಗೆ ಅನೇಕ ಸಮಸ್ಯೆಗಳಿದೆ. ಈ ಸಮಸ್ಯೆಗಳಲ್ಲಿ ನಮಗೆ ಏನಂದರೆ, ಇಂಟೆಲೆಕ್ಚುಯಲ್ಸ್ ಅಂದರೆ ಯಾರು ಚೆನ್ನಾಗಿ ಓದಿದ್ದಾರೆ, ಜೀವನದಲ್ಲಿ ಒಂದು ಪೊಸಿಷನಲ್ಲಿ ಬಂದಿದ್ದಾರೆ, ಅವರೆಲ್ಲ ಸೇರಿ ಒಂದು ಇಂಟೆಲೆಕ್ಚುಯಲ್ ಫೋರಮ್ ಮಾಡಿದ್ದಾರೆ. ಯಾಕಂದರೆ ಅದು ಅವಶ್ಯಕ, ಅದು ಪ್ರೋ ಫೋರಮ್. ನಮ್ಮ ಎಸ್ ಸಿ ಎಸ್ ಟಿಸ್ಗೆ ಸರ್ಕಾರ ಸಾಕಷ್ಟು ಸೌಲಭ್ಯಗಳು ಕೊಡ್ತಾ ಇದ್ದಾರೆ. ಆದರೆ ಅದರಲ್ಲಿ ಇರುವ ಮಾದಿಗ ಸಮಾಜವರು, ಮಾಂಗ್ ಸಮಾಜವರು, ಚಮಾರ್ ಸಮಾಜವ್ರಿಗೆ ಅಷ್ಟು ಅವರಿಗೆ ಪ್ರಪೋರ್ಷನೇಟಾಗಿ ಸಿಗ್ತಾ ಇಲ್ಲ. ಅದಕ್ಕೆ ಇವತ್ತು ಹೈದರಾಬಾದಲ್ಲಿ ಕರ್ನಾಟಕ, ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ, ಮತ್ತು ತಮಿಳ್ನಾಡಿನಿಂದ ಅನೇಕ ಇಂಟೆಲೆಕ್ಚುಯಲ್ಸ್ ಇವತ್ತು ಇಲ್ಲಿ ಸೇರಿದ್ದಾರೆ. ಎಲ್ಲರೂ ಸಮಸ್ಯೆಗಳು ಚರ್ಚೆ ಮಾಡಿದ್ದಾರೆ. ಈ ಸಮಸ್ಯೆಗಳಲ್ಲಿ ಮುಖ್ಯವಾಗಿ ಬಂದಿರೋದು ಏನೆಂದರೆ ವರ್ಗೀಕರಣ. ಅದು ಯಾವಾಗಲಿಂದನೂ ಈ ಚರ್ಚೆ ನಡೀತಾ ಇದೆ. ಆದರೆ ಇವತ್ತು ನಾವು ಕಾನ್ಸ್ಟಿಟ್ಯೂಷನಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಒಬ್ಬರಿಬ್ಬರು ಲೀಗಲ್ ಎಕ್ಸ್ಪರ್ಟ್ಸ್ ಇವತ್ತು ನಮ್ಮ ಮುಂದೆ ತಂದಿದ್ದಾರೆ. ಅದು ಓ ಬಿ ಸಿಗೆ ಯಾವ ರೀತಿ ಎ ಬಿ ಸಿ ಡಿ ಆಗಿದೆ, ಅದೇ ರೀತಿ ನಾವು ಎಸ್ ಸಿ ಎಸ್ ಟಿ ಸಹ ಮಾಡ್ಬೋದು ಅಂತ ಒಂದು ಒಳ್ಳೆಯ ಸಲಹೆ ಬಂದಿದೆ. ಅದು ತುಂಬ ಒಳ್ಳೆಯ ಸಲಹೆ. ಈ ವಿಷಯ ತುಂಬ ವರ್ಷದಿಂದ ಕರ್ನಾಟಕ ರಾಜ್ಯ ಮತ್ತು ಆಂಧ್ರ ತೆಲಂಗಾಣದಲ್ಲಿ ನಡೀತಾ ಇದೆ. ತುಂಬ ಜನರು ಹೋರಾಟ ಮಾಡ್ತಾ ಇದ್ದಾರೆ. ಅನೇಕ ರಂಗದಲ್ಲಿ ಮತ್ತು ಅನೇಕ ಹುದ್ದೆಯಲ್ಲಿ ಹೋಗಿ ನಾವು ಎಲ್ಲ ನಮ್ಮ ಕಷ್ಟ ಸುಖಗಳು ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಆದರೆ ಅದು ಆಗಲಿಲ್ಲ. ಆದರೆ ಇವತ್ತು ನಮಗೆ ಒಂದು ದೀಪ ಕಾಣ್ತಾ ಇದೆ, ಒಳ್ಳೆಯದು. ಈ ಸಲ ನಾವು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಅದು ಒಂದು ಸಲಹೆ ನಾವು ಸರಿಯಾಗಿ ಕೊಟ್ಟರೆ ಅದು ಆಗೋದು ಸಾಧ್ಯವಿದೆ. ಸೊ ಅದು ಒಂದು ತುಂಬ ಚೆನ್ನಾಗೆ ಬಂದಿದೆ. ಅದೇ ರೀತಿ ಈ ಸಮಾಜದಲ್ಲಿ ಇರುವ ಹುಡುಗರು, ಹುಡುಗಿಯರು, ಅನೇಕ ಐ ಐ ಟಿ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಓದ್ತಾ ಇರೋವರು ಏನಂದರೆ ಅವರು ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ಯಾಕೆ ಈ ಆತ್ಮಹತ್ಯೆ ಆಗ್ತಾಯಿದೆ? ಕಾನೂನು ವ್ಯವಸ್ಥೆ, ಈಗ ಇರೋ ಕಾನೂನು ವ್ಯವಸ್ಥೆಯಲ್ಲಿ ಆತ್ಮಹತ್ಯೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ರಕ್ಷಣೆ ಇಲ್ಲ. ಯಾವ ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವ್ರಿಗೆ ರಕ್ಷಣೆ ಕೊಡೋದು, ಸೈಕಲಾಜಿಕಲ್ ಕೌನ್ಸಿಲಿಂಗ್ ಕೊಡ್ಬೋದು, ಅದು ಸಹ ಇವತ್ತು ಚರ್ಚೆಯಲ್ಲಿ ಬಂದಿದೆ. ಅದೇ ಮತ್ತು ಇನ್ನೊಂದು ಏನಂದರೆ, ನಮ್ಮ ಕರ್ನಾಟಕದಲ್ಲಿ ಆಗಲಿಲ್ಲ, ಆದರೆ ತೆಲಂಗಾಣ ಮತ್ತು ಆಂಧ್ರದಲ್ಲಿ ಯಾವ ಭೂಮಿಗಳು ಅಸೈನ್ ಮಾಡಿದ್ದಾರೆ, ಅವ್ರಿಗೆ ಕೊಟ್ಟಿದ್ದಾರೆ, ರೈತರಿಗೆ ಕಲ್ಟಿವೇಷನ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ಅದು ಅಭಿವೃದ್ಧಿ ಹೆಸರು ಮೇಲೆ ಅಸೈನ್ ಭೂಮಿಗಳು ತಗೊಳ್ತಾ ಇದ್ದಾರೆ. ಪ್ರತ್ಯೇಕವಾಗಿ ದಲಿತರ ಭೂಮಿ ವಾಪಸ್ ತಗೊಳ್ತಾ ಇದ್ದಾರೆ. ಅದೇ ರೀತಿ ಏನಂದರೆ ಧರ್ಣಿ ಅಂತ ಒಂದು ಸಾಫ್ಟ್ವೇರ್ ಪೋರ್ಟಲ್ ತಂದಿದ್ದಾರೆ. ಸಾಫ್ಟ್ವೇರ್ ಯಾಕೆ ಬರ್ತದೆ? ಅಭಿವೃದ್ಧಿಗೋಸ್ಕರ ಬರ್ತದೆ. ಒಳ್ಳೆ ಒಂದು ರೀತಿ ಡಿಜಿಟೈಸೇಷನ್ ಆಗಬೇಕು ಅಂತ ಈ ಸಾಫ್ಟ್ವೇರ್ ಪೋರ್ಟಲ್ಸ್ ಮಾಡ್ತಾರೆ. ಆದರೆ ಈ ಪೋರ್ಟಲ್ ಏನು ಮಾಡ್ತಾ ಇದೆ ಅಂದರೆ, ದಲಿತರಿಗೆ ಭೂಮಿ ಹೆಸರು ಬಿಟ್ಟು ಹಿಂದೆ ಯಾರ ಹೆಸರಿತ್ತು ಅವ್ರದ್ದು ಹೆಸರು ಬರ್ತಾ ಇದೆ. ಇದು ಬರೋದ್ರಿಂದ ಇವ್ರಿಗೆ ಏನು ದಲಿತ ಮತ್ತು ಪರಿಶಿಷ್ಟ ಜಾತಿ ಪಂಗಡ ಮತ್ತು ಒ ಬಿ ಸಿ ಹಿಂದುಳಿದ ವರ್ಗದವ್ರಿಗೆ ಅವ್ರದ್ದು ಭೂಮಿ ಇರೋದೇ ಒಂದೆರಡು ಎಕರೆ, ಅದು ಸಹ ಹೋಗ್ತಾ ಇದೆ. ಮತ್ತು ಅದು ಕರೆಕ್ಷನ್ ಮಾಡಲಿಕ್ಕೆ ಸಹ ಸಾಫ್ಟ್ವೇರಲ್ಲಿ ಪ್ರೊವಿಷನ್ ಇಲ್ಲ.
ತಹಸೀಲ್ದಾರ್ ಮಾಡಲಿಕ್ಕಿಲ್ಲ, ಎ ಸಿ ಮಾಡಲಿಕ್ಕಿಲ್ಲ, ಡಿ ಸಿ ಮಾಡಲಿಕ್ಕಿಲ್ಲ, ಕೋರ್ಟ್ಗೆ ಹೋಗಿ ಆರ್ಡರ್ ತೊಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅವು ಯಾವ ರೀತಿ ಕೋರ್ಟ್ಗೆ ಹೋಗಿ ತೊಗೊಂಡು ಬರಲಿಕ್ಕೆ ಆಗ್ತದೆ? ಸರ್ಕಾರಗಳು ಇರೋದು ಯಾಕೆ, ಬಡವರಿಗೋಸ್ಕರ ಸರ್ಕಾರ ಇರೋದು ಅಂತ ಹೇಳ್ತಾ ಇರ್ತಾರೆ. ಬಟ್ ಇಂಥ ಒಂದು ಅನ್ಯಾಯ ನಡೀತಾ ಇದೆ, ಅದ್ರ ಬಗ್ಗೆ ಸಹ ಇವತ್ತು ಚರ್ಚೆ ಆಗಿದೆ. ಈ ಥರ ಬೇರೆ ಬೇರೆ ಇರುವ ಸಾಮಾಜಿಕ ಇರ್ಬೋದು, ಆರ್ಥಿಕ ಇರ್ಬೋದು ಸಮಸ್ಯೆಗಳ ಬಗ್ಗೆ ಎಲ್ಲ ಇವತ್ತು ಚರ್ಚೆ ಆಗಿದೆ. ಇಂಥ ಎಲ್ಲ ಏನು ವಿಷಯಗಳಿದೆ ಅದೆಲ್ಲ ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸೋದು, ಮತ್ತು ರಾಜ್ಯಗಳಲ್ಲಿ ಏನೇನು ಸಮಸ್ಯೆ ಇದೆ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡಬೇಕು. ನಮಗೆ ರಾಜ್ಯ ಮಟ್ಟದಲ್ಲಿ ಸಹ ಇದು ಇದೆ, ಸಂಸ್ಥೆಗಳಿವೆ, ಅವರು ರಾಜ್ಯ ಮಟ್ಟದಲ್ಲಿ ತಗೊಳ್ತೀವಿ. ನಾನು ಅಂದರೆ ನ್ಯಾಷನಲ್ ಪ್ರೆಸಿಡೆಂಟ್ ಇರೋದ್ರಿಂದ ನಾನು ನನ್ನ ನೇತೃತ್ವದಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಒಂದು ಕೊಡೋದು ಯೋಚನೆ ಇದೆ. ಬಳಿಕ ನಿವೃತ್ತ IRS ಅಧಿಕಾರಿ HR ಭೀಮಾಶಂಕರ್ ಅವರು ಮಾತನಾಡಿದರು. 20 ವರ್ಷದಿಂದ ಸಮಸ್ಯೆ ನಡೀತಾ ಇದೆ. ಚಿನಾಯ್ ಜಜ್ಮೆಂಟ್ ಬಂತಲ್ಲ ಸುಪ್ರೀಂ ಕೋರ್ಟ್ನಿಂದ ಜಸ್ಟಿಸ್ ಸಂತೋಷ್ ಹೆಗಡೆಯವ್ರದ್ದು, ಅದರಲ್ಲಿ ಇದು ಇಂಟರ್ನಲ್ ರಿಸರ್ವೇಷನ್ ಆಗಲ್ಲ, ಸಂವಿಧಾನಕ್ಕೆ ಸಂವಿಧಾನಬದ್ಧವಾಗಿ ಅದಕ್ಕೆ ಪರ್ಮಿಷನ್ ಇಲ್ಲ ಅಂತ ಜಜ್ಮೆಂಟ್ ಕೊಟ್ಟಿದ್ದರು. ಅದಾದಮೇಲೆ ಜಸ್ಟಿಸ್ ಉಷಾ ಮೇರಾ ಕಮಿಷನ್ ಮಾಡಿ ಅವರೊಂದು ರೆಕಮೆಂಡೇಷನ್ ಕೊಟ್ಟಿದ್ದರು. Article 341 ಅಮೆಂಡ್ಮೆಂಟ್ ತಂದು ಒಂದು ಸಬ್ ಕ್ಲಾಸ್ 3 ಆ್ಯಡ್ ಮಾಡಬೇಕು, ಅದು ದ್ಯಾಟ್ ವಿಲ್ ಎಂಪವರ್ ದಿ ಪಾರ್ಲಿಮೆಂಟ್ ಆ್ಯಂಡ್ ಲೆಜಿಸ್ಲೇಚರ್ ಟು ಇನ್ಯಾಕ್ಟ್ ಲಾಸ್ ಟು ಪ್ರೊವೈಡ್ ಇಂಟರ್ನಲ್ ರಿಸರ್ವೇಷನ್ ಅಂತ ಒಂದು ರೆಕಮೆಂಡೇಷನ್ ಕೊಟ್ಟಿತ್ತು, ಅದು 2008. ಅದಾದಮೇಲೆ ಜಸ್ಟಿಸ್ ಅರುಣ್ ಮಿಶ್ರಾ ಜಜ್ಮೆಂಟ್, ದೇವೇಂದ್ರ ಸಿಂಗ್ ಜಜ್ಮೆಂಟ್ ಬಂದಿದೆ 2020. ಆಮೇಲೆ ಜಯಶ್ರೀ ಪಾಟೀಲ್ ಜಜ್ಮೆಂಟ್ ಬಂದಿದೆ. ಆಮೇಲೆ ಅಮೆಂಡ್ಮೆಂಟ್ 102 ಬಂದಿದೆ, ಅಮೆಂಡ್ಮೆಂಟ್ 127 ಬಂದಿದೆ. ಇದೆಲ್ಲ ಆದಮೇಲೆ ಸಂವಿಧಾನಕ್ಕೆ 341 ಅಮೆಂಡ್ಮೆಂಟ್ ಅವಶ್ಯಕತೆ ಇಲ್ಲ. ಅರುಣ್ ಮಿಶ್ರಾ ಜಜ್ಮೆಂಟು ದೇವೇಂದ್ರ ಸಿಂಗ್ ಕೇಸ್ದಲ್ಲಿ ಎಲ್ಲ ಸ್ಟೇಟ್ಸ್ಗಳು ಅಸೆಂಬ್ಲಿಗಳು ಲೈಕ್ ಪಾರ್ಲಿಮೆಂಟ್ ದೇ ಆರ್ ಎಂಟೈಟಲ್ಡ್ ಎಂಪವರ್ಡ್ ಟು ಪಾಸ್ ಲೆಜಿಸ್ಲೇಷನ್ ಟು ಇಂಟ್ರೊಡ್ಯೂಸ್ ಇಂಟರ್ನಲ್ ರಿಸರ್ವೇಷನ್ ಫಾರ್ SC ST OBC ಅಂತ ಕೊಟ್ಟಿದೆ. ಅದಕ್ಕಾಗಿ ಸ್ಟ್ರೇಟಾಗಿ ಸದಾಶಿವ ಕಮಿಷನ್ ವರದಿಯನ್ನು ರಾಜ್ಯ ಸರ್ಕಾರ ಅಸೆಂಬ್ಲಿಯಲ್ಲಿ ಇಟ್ಟು ಚರ್ಚೆ ಮಾಡಿ ಒಪ್ಪಿಕೊಂಡು ಆ್ಯಕ್ಟ್ ಪಾಸ್ ಮಾಡಬೇಕು. ಇದೇ ವೇಳೆ ಕಮರ್ಷಿಯಲ್ ಟ್ಯಾಕ್ಸ್ನ ಅಡಿಷನಲ್ ಕಮಿಷನರ್ ತೇಗನೂರ್ ಅವರು ಮಾತನಾಡಿದರು. ಈ ಗ್ಲೋಬಲ್ ಇಂಟೆಲೆಕ್ಚುಯಲ್ ಫೋರಂ ಹೈದರಾಬಾದು ಇವತ್ತು ಒಂದು ನ್ಯಾಷನಲ್ ಸೆಮಿನಾರು, ಟ್ರಾನ್ಸ್ಫರ್ ಆಫ್ ನಾಲೆಜ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಆಫ್ ಲೈವ್ಸ್ ಆಫ್ ದ ಶೆಡ್ಯೂಲ್ಡ್ ಕ್ಯಾಸ್ಟ್ಸ್, ಅದ್ರ ಬಗ್ಗೆ ಸೆಮಿನಾರ್ ಇಟ್ಕೊಂಡಿದ್ದರು. ನಾವು ಕರ್ನಾಟಕದಿಂದಲೂ ಕೂಡ ಈ ಬಗ್ಗೆ ಮೀಟಿಂಗ್ ಮಾಡಿ ಲೈಕ್ ಮೈಂಡೆಡ್ ಪರ್ಸನ್ಸ್ಗಳನ್ನೆಲ್ಲ ಸೇರಿಸಿ ನಾವು ಇಲ್ಲಿಗೆ ಬರೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಕರ್ನಾಟಕದಿಂದ ಸುಮಾರು ಒಂದು 24 ಜನ ಇಲ್ಲಿ ಬಂದು ಭಾಗವಹಿಸಿದ್ದೀವಿ. ಈ ಕಮ್ಯುನಿಟಿಗೆ ಸಂಬಂಧಿತ ವಿಚಾರಗಳನ್ನು, ಸಮಸ್ಯೆಗಳನ್ನು ಬೇರೆ ಬೇರೆ ಸ್ಪೀಕರ್ಸ್ಗಳ ಮೂಲಕ ಪ್ರೆಸೆಂಟೇಷನ್ ಮಾಡಿದ್ದಾರೆ. ನಮಗೆ ಇರೋ ಬರ್ನಿಂಗ್ ಇಶ್ಯೂಸು ಇಂಟರ್ನಲ್ ರಿಸರ್ವೇಷನ್ನು, ಎಂಪವರ್ಮೆಂಟ್ ಆಫ್ ಶೆಡ್ಯೂಲ್ಡ್ ಕ್ಯಾಸ್ಟ್ಸು, ಇದ್ರ ಬಗ್ಗೆ ಬೇರೆ ಬೇರೆ ಸ್ಪೀಕರ್ಸ್ಗಳು ಪೇಪರ್ ಪ್ರೆಸೆಂಟೇಷನ್ ಮಾಡಿದರು. ಮೂಲ ಉದ್ದೇಶ ಗ್ಲೋಬಲ್ ಇನ್ಫೋ ಮ್ಯಾಕ್ದು ಕನೆಕ್ಟ್ ದ ಅನ್ಕನೆಕ್ಟೆಡ್ ಅಂತ ಇದು ಮೂಲ ಉದ್ದೇಶ. ಅಂದರೆ ನಾವು ಎಲ್ಲ ಸಮಾಜದವರು ಬೇರೆ ಬೇರೆ ರಾಜ್ಯಗಳಲ್ಲಿ ಅಕ್ರಾಸ್ ದ ಕಂಟ್ರಿ ಇದನ್ನು ಕೂಡ ಒಬ್ರಿಗೊಬ್ಬರು ಸಂಪರ್ಕ ಇಲ್ಲ, ಪರಿಚಯ ಇಲ್ಲ, ಕನೆಕ್ಟ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಮೂಲಕ ಈ ಗ್ಲೋಬಲ್ ಫೋರಂ ಮೂಲಕ ನಾವು ಕನೆಕ್ಟೆಡ್ ದ ಅನ್ಕನೆಕ್ಟೆಡ್ ಅಂತ ಒಂದು ಥೀಮ್ ಇಟ್ಕೊಂಡು ಮುಂದುವರಿತಾ ಇದ್ದಾರೆ. ಸಂಜೆ ನಡೆದ ಸಮಾರೋಪ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾದ ಹುಜುರಾಬಾದ್ ಶಾಸಕ ಈಟಾಳ್ ರಾಜೇಂದ್ರ ಅವರು ಚಾಲನೆ ನೀಡಿದರು. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ.